ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಈ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಗೋವರ್ಧನ ಪಿ ಬಿ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿಯಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. ನಾನು ಈ ದಿನ ನಿಮಗೆ ಈ ಒಂದು ಆನ್ಲೈನ್ ತರಗತಿಯಲ್ಲಿ ಬೋಧಿಸುತ್ತಿರುವ ವಿಷಯ ಲಾರ್ಡ್ ರಿಪ್ಪನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್. ಲಾರ್ಡ್ ರಿಪ್ಪನ್ನ ಒಂದು ಆಡಳಿತಾತ್ಮಕ ಸಾಧನೆಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಲಾರ್ಡ್ ರಿಪ್ಪನ್ ಭಾರತವನ್ನಾಳಿದಂತಹ ಬ್ರಿಟಿಷ್ ವೈಸ್ರಾಯ್ಗಳಲ್ಲಿ ಅತ್ಯಂತ ಉದಾರವಾದಿ ಪ್ರಗತಿಪರ ವೈಸ್ರಾಯ್ ಆಗಿದ್ದಾನೆ. ನಾವೆಷ್ಟೋ ಆ ಒಂದು ಭಾರತವನ್ನಾಳಿದಂತಹ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ಗಳಲ್ಲಿ ಈ ಲಾರ್ಡ್ ರಿಪ್ಪನ್ನನ್ನು ಭಾರತೀಯ ಪರವಾದಂತಹ, ಭಾರತೀಯರ ಬಗ್ಗೆ ಸಹಾನುಭೂತಿಯನ್ನು ಒಳಗೊಂಡಂತಹ ಒಬ್ಬ ವೈಸ್ರಾಯ್ ಅಂತ ಕರಿತೀವಿ. ಅವನು ಒಂದು ಇಡೀ ಬ್ರಿಟಿಷ್ ವೈಸ್ರಾಯ್ಗಳಲ್ಲಿ ಅತ್ಯಂತ ಉದಾರವಾಗಿದ್ದ ಮತ್ತು ಪ್ರಗತಿಪರ ಚಿಂತಕನಾಗಿದ್ದ, ಭಾರತೀಯರ ಒಲುಮೆಯನ್ನು ಗಳಿಸಿ ಅವರ ಹೃದಯಗಿದ್ದ ಜನಹಿತ ಆಡಳಿತಗಾರ, ಪ್ರಜಾಪ್ರಭುತ್ವವಾದಿ ಅಂತ ನಾವು ಹೇಳ್ಬೋದಾಗಿದೆ. ಇಂತಹ ಲಾರ್ಡ್ ರಿಪ್ಪನ್ನು ಒಂದು 1827 ಇಂಗ್ಲೆಂಡಿನ ರಿಪ್ಪನ್ ಎಂಬಲ್ಲಿ ಜನಿಸ್ತಾನೆ. ಇನ್ನು 1852 ಬ್ರಿಟಿಷ್ ಸಂಸತ್ತಿನ ಸಾಮಾನ್ಯ ಸಭೆಗೆ ಇವನು ಆಯ್ಕೆಯಾಗುವ ಮೂಲಕ ಒಂದು ಸಾರ್ವಜನಿಕ ಜೀವನವನ್ನು ಆರಂಭಿಸ್ತಾನೆ. ಒಂದು 1852 ಈ ಸ್ಟಾರ್ಟೆಡ್ ಇಸ್ ಪೊಲಿಟಿಕಲ್ ಲೈಫ್ 1852. ಇನ್ನು ನಂತರ 1852 ಒಂದು ಆಯ್ಕೆಯಾಗ್ತಾನೆ, ಸಾರ್ವಜನಿಕ ಜೀವನವನ್ನು ಆರಂಭಿಸ್ತಾನೆ. ನಂತರ ಭಾರತದ ರಾಜ್ಯ ಕಾರ್ಯದರ್ಶಿಯಾಗ್ತಾನೆ, ಭಾರತೀಯ ವ್ಯವಹಾರಗಳ ಉಪ ಸಚಿವನಾಗಿ ಒಂದು ಆಡಳಿತ ಅನುಭವಗಳನ್ನು ಗಳಿಸ್ತಾನೆ. ಇನ್ನು 1874 ಇವನು ಲಿಬರಲ್ ಪಾರ್ಟಿಯ ಒಂದು ಲೀಡರ್ ಆಗಿ ಆಯ್ಕೆ ಆಗ್ತಾನೆ. ಇನ್ನು 1874 ಇಂಗ್ಲೆಂಡಿನಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಲಿಬರಲ್ 1874 ಎಲೆಕ್ಷನ್ಗಳಲ್ಲಿ ಗೆಲ್ಲುತ್ತೆ. ಒಂದು ಪಾರ್ಟಿಯ ನಾಯಕನಾದಂತಹ ಗ್ಲಾಸ್ಟೋನ್ ಎಂಬನು ಒಂದು ಪ್ರಧಾನಮಂತ್ರಿ ಆಗ್ತಾನೆ. ಅವನ ಸಂಪುಟದಲ್ಲಿ ಈ ಲಾರ್ಡ್ ರಿಪ್ಪನ್ನನ್ನು ನೇಮಕ ಆಗ್ತಾನೆ. ನಂತರ ಒಂದು ಗ್ಲಾಸ್ಟೋನನ್ನು, ಬ್ರಿಟನ್ನ ಪ್ರಧಾನಮಂತ್ರಿಯಾದಂತಹ ಗ್ಲಾಸ್ಟೋನನ್ನು ತನ್ನ ಅವನೊಬ್ಬ ಉದಾರವಾದಿಯಾಗಿದ್ದ, ತನ್ನ ಉದಾರ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತರೋದಕ್ಕೋಸ್ಕರ ಈ ಒಂದು ಲಾರ್ಡ್ ರಿಪ್ಪನ್ನನ್ನು ಭಾರತದ ವೈಸ್ರಾಯಾಗಿ ಒಂದು ಭಾರತಕ್ಕೆ ನೇಮಿಸಿ 1880 ಕಳಿಸ್ತಾನೆ. 1880 ಭಾರತದ ಲಾರ್ಡ್ ಲಿಟ್ಟನ್ನಂತರ, ಏನು ಹೋದ ತರಗತಿಯಲ್ಲಿ ನೋಡಿದ್ವಲ್ಲ, ಅತ್ಯಂತ ಪ್ರತಿಗಾಮಿ ವೈಸ್ರಾಯ್ ಆದಂತಹ ಲಾರ್ಡ್ ಲಿಟ್ಟನ್ನಂತರ ಇವನು ಭಾರತಕ್ಕೆ ವೈಸ್ರಾಯ್ ಆಗಿ ನೇಮಕಗೊಂಡು ಭಾರತಕ್ಕೆ ಬರ್ತಾನೆ. ಇವನು ಒಂದು ಇಂಗ್ಲೆಂಡಿನಲ್ಲಿ ಬಹಳ ಉದಾರವಾದಂತಹ ಒಂದು ನೀತಿಗಳನ್ನು ಪ್ರತಿಪಾದಿಸಿದಂತಹ ಜೆರಾಮಿ ಬೆಂಥಾಮ್ ಎಂಬುವರ ಒಂದು ವಿಚಾರಧಾರೆಯಿಂದ ಪ್ರಭಾವಿತನಾಗಿದ್ದ ಇವನು. ಜೆರಾಮಿ ಬೆಂಥಾಮರ ಒಂದು ವಿಚಾರಧಾರೆಗಳಿಂದ ಪ್ರಭಾವಿತನಾಗಿ ಇಂಗ್ಲೀಷರಿಂದ ಭಾರತೀಯರಿಗೆ ಉಪಕಾರವಾಗಬೇಕೆಂಬ ಉದಾತ್ತ ಭಾವನೆಯನ್ನು ಹೊತ್ತು ಭಾರತಕ್ಕೆ ಇವನು 1880 ವೈಸರಾಯಾಗಿ ಭಾರತಕ್ಕೆ ಬರ್ತಾನೆ. ಬಂದು ಇಲ್ಲಿ ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಅನೇಕ ಸುಧಾರಣೆಗಳನ್ನು ಭಾರತದಲ್ಲಿ ಇವನು ಜಾರಿಗೆ ತಂದ. ಏನೇನು ಅಂತ ನೋಡೋದಾದರೆ, ಒಂದನೇದಾಗಿ ರಿಫಿಲ್ ಆಫ್ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ 1882. ಏನು ಲಾರ್ಡ್ ಲಿಟ್ಟನನ್ನು ಜಾರಿಗೆ ತಂದಂತಹ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆ, ಓದ ತರಗತಿಯಲ್ಲಿ ನಾವು ನೋಡಿದ್ವಲ್ಲ, ಅಂದರೆ ಅವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸೋದಕ್ಕೋಸ್ಕರ ಲಾರ್ಡ್ ಲಿಟ್ಟನ್ ಜಾರಿಗೆ ತಂದಂತಹ ದೇಶೀಯ ಭಾಷಾ ಪತ್ರಿಕೆ ಕಾಯ್ದೆಯನ್ನು ಇವನು 1882 ರದ್ದನ್ನು ಮಾಡ್ತಾನೆ. ರದ್ದನ್ನು ಮಾಡಿ
ಇವನು ಭಾರತೀಯ ಪತ್ರಿಕೆಗಳಿಗೆ ಸ್ವತಂತ್ರವನ್ನು ನೀಡ್ತಾನೆ. ಲಾರ್ಡ್ ಲಿಟ್ಟನ್ನಿಂದ ಆಗಿದ್ದಂತಹ ಅನ್ಯಾಯವನ್ನು ಇವನು ನಿವಾರಿಸ್ತಾನೆ. ಇನ್ನು ಎರಡನೇದಲ್ಲಿ ಫ್ಯಾಕ್ಟ್ರಿ ಆ್ಯಕ್ಟ್ 1881. ಕಾರ್ಖಾನೆಯಲ್ಲಿ ದುಡಿಯುತ್ತಿದ್ದಂತಹ ಕಾರ್ಮಿಕರು ಅನೇಕ ದುಸ್ಥಿತಿಗಳಿಗೆ ಈಡಾಗಿರ್ತಾನೆ. ಇದನ್ನು ಗಮನಿಸಿದಂತಹ ಲಾರ್ಡ್ ಲಿಟ್ಟನ್ನು 1881 ಈ ಕಾರ್ಖಾನೆ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಅದರಂತೆ ಈ ಒಂದು ಕಾಯ್ದೆಯ ಪ್ರಕಾರ 7 ವರ್ಷದ ಕೆಳಗಿನ ಮಕ್ಕಳು ಕಾರ್ಖಾನೆಗಳಲ್ಲಿ, ಅಂದರೆ 7 ವರ್ಷದ ಕೆಳಗಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ದುಡಿಸಿಕೊಳ್ಳುವುದನ್ನು ಇವನು ನಿಷೇಧಿಸ್ತಾನೆ. ಇನ್ನು 7ರಿಂದ 12 ವರ್ಷ ವಯಸ್ಕರಿಗೆ ಕಾರ್ಖಾನೆಗಳಲ್ಲಿ ಕಾರ್ಮಿಕರ ದುಡಿಯುವ ಅವಧಿಯನ್ನು ದಿನಕ್ಕೆ 9 ಗಂಟೆಗೆ ನಿಗದಿಪಡಿಸುತ್ತೆ. ಅಂದರೆ ದಿನಕ್ಕೆ ಕಾರ್ಖಾನೆಗಳಲ್ಲಿ 9 ಗಂಟೆ ಅಂತ ನಿಗದಿಪಡಿಸ್ತು. ಅದರ ನಡುವೆ 1 ಗಂಟೆ ಬಿಡುವು ನೀಡಬೇಕು. ಇನ್ನು ತಿಂಗಳಲ್ಲಿ ಕಾರ್ಮಿಕರಿಗೆ 4 ದಿನ, ಅಂದರೆ ತಿಂಗಳಲ್ಲಿ 4 ದಿನ ಒಂದು ರಜಾ ದಿನವನ್ನು ಕೊಡಬೇಕು. ಮತ್ತು ಅಪಾಯಕಾರಿ ಯಂತ್ರಗಳ ಸುತ್ತ ಬೇಲಿಯನ್ನು ನಿರ್ಮಿಸಬೇಕು. ಅಂದರೆ ಅಪಾಯಕಾರಿ ಯಂತ್ರಗಳಿಗೆ ಸಾಕಷ್ಟು ಕಾರ್ಮಿಕರು ಬಲಿಯಾಗ್ತಾಯಿದ್ರು, ಹಾಗಾಗಿ ಅದರ ಸುತ್ತ ನಿರ್ಮಿಸಬೇಕು ಅಂತ ಒಂದು ಈ ಕಾಯ್ದೆ ಹೇಳ್ತು. ಇನ್ನು ಈ ಕಾಯ್ದೆಯನ್ನು ಮಾಲೀಕರು, ಅಂದರೆ ಫ್ಯಾಕ್ಟರಿಗಳ ಒಂದು ಮಾಲೀಕರು ಈ ಕಾಯ್ದೆಯನ್ನು ಪಾಲಿಸ್ತಿದ್ದಾರೆಯೇ ಇಲ್ಲವೇ ಅಂತ ನೋಡಿಕೊಳ್ಳಲು ಒಬ್ಬ ಇನ್ಸ್ಪೆಕ್ಟರ್ಗಳನ್ನು ಕಾರ್ಖಾನೆ ಕಾಯ್ದೆ ನೇಮಿಸುತ್ತೆ. ಹಿಂಗೆ ಇವನು ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಈ ಒಂದು ಕಾರ್ಖಾನೆ ಕಾಯ್ದೆ ಅಥವಾ ಫ್ಯಾಕ್ಟ್ರಿ ಆ್ಯಕ್ಟ್ ಅನ್ನು 1881 ಜಾರಿಗೆ ತಂದು ಕಾರ್ಮಿಕರ ಸ್ಥಿತಿಗತಿಗಳನ್ನು ಉತ್ತಮ ಪಡಿಸ್ತಾನೆ. ಇನ್ನು ಫೈನಾನ್ಷಿಯಲ್ ಡಿಕ್ಲರೇಷನ್ 1882. ಇನ್ನು ಇವನು ಒಂದು ಆರ್ಥಿಕ ಸುಧಾರಣೆಗಳನ್ನು ಸಹ ಜಾರಿಗೆ ತರ್ತಾನೆ 1882. ಇವನು ಏನು ಇವನು ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಅನುಸರಿಸ್ತಾನೆ. ಇವನು ಒಟ್ಟು ಏನು ಆದಾಯದಲ್ಲಿ ಕಂದಾಯದಲ್ಲಿ ಬರ್ತಿದ್ದಂಥ 3 ಭಾಗಗಳಾಗಿ ವಿಂಗಡಿಸ್ತಾನೆ. ಯಾವ 3 ಭಾಗಗಳು ಅಂದರೆ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಅನುಸರಿಸಿ 3 ಭಾಗಗಳಾಗಿ ಇವನು ವಿಂಗಡಿಸ್ತಾನೆ. ಪ್ರಾಂತೀಯ ಸರ್ಕಾರಗಳಿಗೆ ಹೆಚ್ಚಿನ ಹಣಕಾಸಿನ ಮೂಲಗಳನ್ನು ಒದಗಿಸುವುದು ಅವನ ಈ ನೀತಿಯ ಒಂದು ಉದ್ದೇಶ ಆಗಿದ್ದು, ಹಾಗಾಗಿ 3 ಭಾಗವಾಗಿ ವಿಂಗಡಿಸ್ತಾನೆ. ಕೇಂದ್ರೀಯ, ಪ್ರಾಂತೀಯ ಮತ್ತು ವಿಭಜಿತ ಅಂತ 3 ಭಾಗ ಆಗಿ ವಿಂಗಡಿಸ್ತಾನೆ. ಅಂದರೆ ಕೇಂದ್ರ ಮತ್ತು ಪ್ರಾಂತ ಮತ್ತು ವಿಭಜಿತ ಎರಡರಲ್ಲೂ ವಿಭಜಿತವಾಗಿರುವಂತಹ ಒಂದು ವಿಕೇಂದ್ರೀಕರಣ ನೀತಿಗಳನ್ನು ಇವನು ಅನುಸರಿಸ್ತಾನೆ. ಇನ್ನು ಸ್ಥಳೀಯ ಸರ್ಕಾರ ಸ್ಥಳೀಯ ಸರ್ಕಾರಗಳ ಕಾಯ್ದೆ 1882 ಭಾಳ ಇಂಪಾರ್ಟೆಂಟು. ಇವನು ಆರ್ಥಿಕ ಅಲ್ಲ ಒಂದು ಸುಧಾರಣೆಗಳಲ್ಲಿ ಅಂದರೆ ಸ್ಥಳೀಯ ಸರ್ಕಾರ ಪದ್ಧತಿಯನ್ನು 1882 ಜಾರಿಗೆ ತಂತ. ಹಂಗಾಗಿ ಇವನನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತಲೂ ಸಹ ಕರಿತೀವಿ. ಭಾಳ ಇಂಪಾರ್ಟೆಂಟ್ ಇದು. ಸ್ಥಳೀಯ ಆಡಳಿತ ಸ್ಥಳೀಯ ಜನರಿಗೆ ಅಂತ ನಂಬಿದ್ದಂತಹ ಈ ಒಂದು ಲಾರ್ಡ್ ರಿಪ್ಪನ್ನು 1882 ಇದನ್ನು ಜಾರಿಗೆ ತರ್ತಾನೆ. ಸ್ಥಳೀಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರಗಳನ್ನು ಇವನು ನೀಡ್ತಾನೆ. ಅದರಂತೆ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಬೋರ್ಡ್ಗಳನ್ನು ಸ್ಥಾಪನೆ ಮಾಡ್ತಾನೆ. ತಾಲೂಕುಗಳಲ್ಲಿ ತಾಲೂಕು ಬೋರ್ಡು ಮತ್ತು ನಗರಗಳಲ್ಲಿ ಮುನ್ಸಿಪಲ್ ಬೋರ್ಡ್ಗಳಲ್ಲಿ ಸ್ಥಾಪನೆ ಮಾಡ್ತಾನೆ. ಮತ್ತು ಅಲ್ಲಿಯ ಇವುಗಳು ಅಂದರೆ ಏನು ಜಿಲ್ಲಾ ಬೋರ್ಡ್ ಇರ್ಬೋದು, ತಾಲೂಕು ಬೋರ್ಡ್ ಇರ್ಬೋದು, ಮುನ್ಸಿಪಲ್ ಬೋರ್ಡ್ಗಳು ಇರ್ಬೋದು, ಅವುಗಳಲ್ಲಿ ಸ್ಥಳೀಯವಾಗಿ ಅಲ್ಲಿಂದ ಜನರಿಂದಲೇ ಆಯ್ಕೆಯಾದಂತಹ ಸದಸ್ಯರುಗಳಿದ್ದರು. ಮಂಡಳಿಗಳ ಮುಖ್ಯಸ್ಥರು ಸದಸ್ಯರು ಇವರೆಲ್ಲರೂ ಜನರಿಂದಲೇ ಒಂದು ಆಯ್ಕೆ ಆಗ್ತಾ ಇದ್ದರು. ಇವುಗಳು ಏನು ಈ ಸ್ಥಳೀಯ ಸರ್ಕಾರಗಳಿಗೆ ಪ್ರಾಂತ್ಯ ಸರ್ಕಾರಗಳು ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು.
ನೀಡ್ತಾ ಇದ್ವು. ಇನ್ನು ಸ್ಥಳೀಯ ಸಂಸ್ಥೆಗಳು ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸೋದಕ್ಕೋಸ್ಕರ ಹೆಚ್ಚಿನ ಅನುದಾನವನ್ನು ಸರ್ಕಾರ ನೀಡಿತು, ಮತ್ತು ಅವುಗಳಿಗೆ ಹೆಚ್ಚು ಅಧಿಕಾರವನ್ನು ನೀಡಿ ಏನು ಈ ಸರ್ಕಾರ ಒಂದು ಈ ಸ್ಥಳೀಯ ಸಂಸ್ಥೆಗಳು ಸರ್ಕಾರದ ನಿಯಂತ್ರಣದಿಂದ ಒಂದು ಮುಕ್ತ ಆಗಿದ್ದವು. ಅಂದರೆ ಇದರ ಉದ್ದೇಶ ಏನಪ್ಪ ಅಂದರೆ ಸ್ಥಳೀಯ ಸರ್ಕಾರಗಳನ್ನು ಜಾರಿಗೆ ತರೋದು, ಸ್ಥಳೀಯರಿಗೆ ಆಡಳಿತದಲ್ಲಿ ತರಬೇತಿ ನೀಡಿ ಭವಿಷ್ಯದಲ್ಲಿ ಏನಾದರೂ ಭಾರತವನ್ನು ಬ್ರಿಟಿಷರು ಬಿಟ್ಟು ಹೋದಪ್ಪ ಅಂದರೆ ಭವಿಷ್ಯದಲ್ಲಿ ಭಾರತೀಯರು ತಮ್ಮನ್ನು ತಾವು ಆಳಿಕೊಳ್ಳೋದಕ್ಕೆ ಸಮರ್ಥರಾಗಲಿ ಅಂತ ಭಾಳ ಉದಾರ ನೀತಿಯಿಂದ ರಿಪ್ಪನ್ನರು ಈ ಒಂದು ಸ್ಥಳೀಯ ಸರ್ಕಾರ ಒಂದು ಕಾಯ್ದೆಯನ್ನು 1882 ಜಾರಿಗೆ ತಂದು ಜಿಲ್ಲಾ ಬೋರ್ಡುಗಳು, ತಾಲೂಕು ಬೋರ್ಡುಗಳು, ಮುನ್ಸಿಪಲ್ ಬೋರ್ಡುಗಳನ್ನು ಸ್ಥಾಪನೆ ಮಾಡಿ ಭಾರತೀಯರಿಗೆ ಒಂದು ಆಡಳಿತ ತರಬೇತಿಯನ್ನು ನೀಡಿದರು ಅಂತ ನಾವು ಹೇಳಬಹುದಾಗಿದೆ. ಇನ್ನು ಶೈಕ್ಷಣಿಕ ಸುಧಾರಣೆಗಳು ಒಂದು ಇದು ಸಹ ಅಂದರೆ ಶೈಕ್ಷಣಿಕ ಸುಧಾರಣೆಗಳನ್ನು ಸಹ ಲಾರ್ಡ್ ರಿಪ್ಪನ್ನರು ಜಾರಿಗೆ ತಂದರು. 1854 ಒಂದು ಏನು ಜಾರಿಗೆ ಬಂದಿದ್ದಂಥ ಚಾರ್ಲ್ಸ್ ವುಡ್ ವರದಿಯ ಕಾರ್ಯವೈಖರಿ ಮತ್ತು ಮುಂದಿನ ಶೈಕ್ಷಣಿಕ ಬೆಳವಣಿಗೆ ಕುರಿತು ಅಧ್ಯಯನವನ್ನು ಮಾಡಿ ವರದಿ ಮಾಡೋದಕ್ಕೋಸ್ಕರ ಭಾಳ ಇಂಪಾರ್ಟೆಂಟ್. 1882 ಇವರು ವಿಲಿಯಂ ಅಂಟರ್ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ವಿಲಿಯಂ ಅಂಟರ್ ಆಯೋಗವನ್ನು ರಚನೆ ಮಾಡ್ತಾರೆ, ಅವರು ಆ ಒಂದು ಶೈಕ್ಷಣಿಕ ವರದಿಯನ್ನು ನೀಡುತ್ತೆ. ಏನೇನು ನೀಡುತ್ತೆ ವರದಿ ಅಂತ ನೋಡೋದಾದರೆ, ಪ್ರಾಥಮಿಕ ಶಿಕ್ಷಣವನ್ನು ಮುನ್ಸಿಪಲ್ ಮತ್ತು ಜಿಲ್ಲಾ ಬೋರ್ಡ್ಗಳಿಗೆ ವಹಿಸುವುದು, ಮತ್ತು ಅದರ ಮೇಲ್ವಿಚಾರಣೆಗಾಗಿ ವಿದ್ಯಾ ಅಧಿಕಾರಿಗಳನ್ನು ನೇಮಿಸುವುದು. ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರ ಏನು ಮಾಡಬೇಕು ಅಂದರೆ ಮುನ್ಸಿಪಲ್ ಬೋರ್ಡ್ಗಳಿಗೆ ಮತ್ತು ಜಿಲ್ಲಾ ಬೋರ್ಡ್ಗಳಿಗೆ ವಹಿಸಬೇಕು, ಅದರ ಮೇಲ್ವಿಚಾರಣೆಯನ್ನು ಮಾಡೋದಕ್ಕೆ ಒಂದು ವಿದ್ಯಾಧಿಕಾರಿಗಳನ್ನು ನೇಮಿಸಬೇಕು ಅಂತ ಇದು ಹೇಳ್ತು. ಇನ್ನು ಉನ್ನತ ಶಿಕ್ಷಣವನ್ನು ಖಾಸಗಿ ಸಂಸ್ಥೆಗಳಿಗೆ ವಹಿಸಿ ಅವುಗಳ ಸುಗಮ ಕಾರ್ಯನಿರ್ವಹಣೆಗೆ ಅನುದಾನ ನೀಡಬೇಕು. ಇವೆಲ್ಲ ಈಗಲೂ ಸಹ ನೋಡ್ಬೋದು. ಅಂದರೆ ಏನು ಹೇಳ್ತಂದರೆ ಉನ್ನತ ಶಿಕ್ಷಣವನ್ನು ಖಾಸಗಿಯವರಿಗೆ ಸಹ ವಹಿಸಿ ಅವುಗಳ ಸುಗಮ ಅಂದರೆ ಅವು ಸುಗಮವಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಹೋಗೋದಕ್ಕೆ ಸರ್ಕಾರ ಅನುದಾನ ನೀಡಬೇಕು ಅಂತ ಇದು ಹೇಳ್ತು. ಇನ್ನು ವೃತ್ತಿ ಮತ್ತು ವಾಣಿಜ್ಯ ಶಿಕ್ಷಣ ಅಭಿವೃದ್ಧಿಗೆ ಪ್ರಯತ್ನಗಳನ್ನು ಕೈಗೊಳ್ಳಬೇಕು. ಬರೀ ಶಿಕ್ಷಣವನ್ನು ನೀಡುವುದಷ್ಟೇ ಅಲ್ಲ, ವೃತ್ತಿ ಮತ್ತು ವಾಣಿಜ್ಯ ಶಿಕ್ಷಣವನ್ನು ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈ ಒಂದು ಅಂತರಾಯೋಗ ಹೇಳ್ತು. ಇನ್ನು ಶಿಕ್ಷಣ ಮೇಲಿನ ಸರ್ಕಾರದ ನೇರ ನಿಯಂತ್ರಣವನ್ನು ಹಿಂದೆ ಪಡಿಬೇಕು ಅಂತಲೂ ಸಹ ಇದು ಒಂದು ಶಿಫಾರಸ್ತನ್ನು ಮಾಡ್ತು. ಮತ್ತು ಸ್ತ್ರೀ ಶಿಕ್ಷಣ ಹಾಗೂ ಮುಸ್ಲಿಂ ಶಿಕ್ಷಣಕ್ಕೆ ಇದು ಪ್ರೋತ್ಸಾಹವನ್ನು ನೀಡಿತು. ಸ್ತ್ರೀ ಶಿಕ್ಷಣ ಮತ್ತು ಮುಸ್ಲಿಮರ ಶಿಕ್ಷಣಕ್ಕೂ ಸಹ ಇದು ಪ್ರೋತ್ಸಾಹವನ್ನು ನೀಡಿತು. ಇನ್ನು ನೆಕ್ಸ್ಟ್ ಅದನ್ನು ಲಾಸ್ಟಿಗೆ ಹೇಳ್ತೀನಿ. ಅದ ಏನು ಇಲ್ಬರ್ಟ್ ಬಿಲ್ ವಿವಾದ, ಈ ವಿವಾದದಿಂದಲೇ ಅವರು ಏನಾಗ್ತಾರೆ ಒಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಅದು ವಿವಾದದ ಬಗ್ಗೆ ಆಮೇಲೆ ಒಂದು ಇದು ಮಾಡ್ತೀನಿ. ಲಾರ್ಡ್ ರಿಪ್ಪನ್ ಸ್ಟ್ರಾಂಗ್ಲಿ ಆಪೋಸಿಟ್ ದ ಸಿಸ್ಟಮ್ ಆಫ್ ಜಮೀನ್ದಾರಿ, ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಇವರು ಯಾರು ಲಾರ್ಡ್ ರಿಪ್ಪನ್ನರು ವಿರೋಧವನ್ನು ಮಾಡ್ತಾರೆ. ಅಂದರೆ ಏನು ಜಮೀನ್ದಾರರು ಕಂದಾಯವನ್ನು ವಸೂಲು ಮಾಡಿ ಸರ್ಕಾರಕ್ಕೆ ಕೊಡ್ತಿದ್ರು, ಅದನ್ನು ಇವರು ವಿರೋಧ ಮಾಡಿ ರೈತರೇ ಡೈರೆಕ್ಟಾಗಿ ಈ ಒಂದು ಸರ್ಕಾರಕ್ಕೆ ಕಂದಾಯವನ್ನು ಕೊಡುವ ಪದ್ಧತಿಯನ್ನು ಇವರು ಒಂದು ಜಾರಿಗೆ ತರ್ತಾರೆ. ಇನ್ನು ಲಾರ್ಡ್ ರಿಪ್ಪರ್ ಇನ್ನು ಅನೇಕ ಸುಧಾರಣೆಗಳನ್ನು ನೋಡೋದಾದರೆ, ಇವರು ಏನು ಲಾರ್ಡ್ ಲಿಟ್ಟನ್ ಜಾರಿಗೆ ತಂದಿದ್ದ ಅಂತಂದರೆ, ಲಾರ್ಡ್ ಲಿಟ್ಟನ್ ಏನು ಮಾಡಿದ್ದ, ICS ಪರೀಕ್ಷೆಯನ್ನು ಬರೆಯುವ ವಯಸ್ಸಿನ ಮಿತಿಯನ್ನು ಭಾರತೀಯರಿಗೆ 21-19 ಇಳಿಸಿದ್ದ. ಇವರು ಮತ್ತೆ ಏನು ಮಾಡ್ತಾರೆ, 19-21 ಒಂದು ಮಿತಿಯನ್ನು ಏರಿಸ್ತಾರೆ. ಹಾಗೆ 1881 ಇವರು ಭಾರತದಲ್ಲಿ ಪ್ರಥಮ ಬಾರಿಗೆ ಒಂದು ಜನಗಣತಿಯನ್ನು ಸೆನ್ಸಸ್ಸನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ 1881
ಲಾರ್ಡ್ ಲಿಪನ್ ಆಳ್ವಿಕೆ ಅವಧಿಯಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತದಲ್ಲಿ ಜನಗಣತಿಯನ್ನು ಮಾಡುವಂತಹ ಪದ್ಧತಿಯನ್ನು ಲಾರ್ಡ್ ರಿಪನ್ ಅವರು ಜಾರಿಗೆ ತರ್ತಾರೆ. ಇನ್ನು ಕೊನೆಯದಾಗಿ ಇಲ್ಬರ್ಟ್ ಬಿಲ್ ವಿವಾದ 1883-84 ಈ ಒಂದು ಇಲ್ಬರ್ಟ್ ಬಿಲ್ ವಿವಾದ ಆಗುತ್ತೆ. ಏನಿದು ಇಲ್ಬರ್ಟ್ ಬಿಲ್ ವಿವಾದ ಅಂದರೆ, ರಿಪ್ಪನ್ ಒಬ್ಬ ಉತ್ತಮ ನ್ಯಾಯವಾದಿಯಾಗಿದ್ದ. ಆತ ಭಾರತೀಯರನ್ನು ಮತ್ತು ಐರೋಪ್ಯರನ್ನು ಅಂದರೆ ಭಾರತೀಯರನ್ನು ಸಹ ಐರೋಪ್ಯ ಪ್ರಜೆಗಳಂತೆ ಸಮಾನವಾಗಿ ಕಾಣ್ತಾನೆ. ಇವನು ಬರೋದಕ್ಕಿಂತ ಮುಂಚೆ ಭಾರತದಲ್ಲಿ ಏನಾದರೂ ಐರೋಪ್ಯರು ಅಪರಾಧವನ್ನು ಒಂದು ಎಸಗಿದರೆ ಅವರನ್ನು ವಿಚಾರಣೆ ಮಾಡುವಂತಹ ಅಧಿಕಾರ ಭಾರತೀಯ ನ್ಯಾಯಾಧೀಶರಿಗೆ ಇರಲಿಲ್ಲ. ಕೇವಲ ಇಂಗ್ಲೀಷ್ ನ್ಯಾಯಾಧೀಶರು ಮಾತ್ರ ಐರೋಪ್ಯ ಪ್ರಜೆಗಳನ್ನು ವಿಚಾರಣೆ ಮಾಡ್ತಾ ಇದ್ದರು. ಇದೊಂದು ಜನಾಂಗೀಯ ತಾರತಮ್ಯ ಆಗಿತ್ತು. ಇದನ್ನು ನಿವಾರಿಸೋದಕ್ಕೋಸ್ಕರ ಭಾರತದಲ್ಲಿ ಅಪರಾಧ ಮಾಡಿದಂತಹ ಐರೋಪ್ಯ ಪ್ರಜೆಗಳನ್ನು ಒಂದು ವಿಚಾರಣೆ ಮಾಡುವ ಅಧಿಕಾರವನ್ನು ಭಾರತೀಯ ನ್ಯಾಯಾಧೀಶರಿಗೂ ಕೊಡಬೇಕು ಅಂತ ಅಧಿಕಾರವನ್ನು ನೀಡೋದಕ್ಕೆ ಮುಂದಾಗ್ತಾನೆ. ಅದಕ್ಕೋಸ್ಕರ ಈ ಒಂದು ವೈಸ್ರಾಯ್ ಕೌನ್ಸಿಲ್ನ ಕಾನೂನು ಸದಸ್ಯನಾಗಿದ್ದಂತಹ ಸಿ ಪಿ ಇಲ್ಬರ್ಟನ್ನು ಆ ಒಂದು ಕಾಯ್ದೆ ರೂಪಿಸೋದಕ್ಕೆ ಅಧ್ಯಕ್ಷನನ್ನಾಗಿ ನೇಮಿಸ್ತಾರೆ. ನೇಮಿಸಿ ಇಲ್ಬರ್ಟ್ ಮಸೂದೆಯನ್ನು ಒಂದು ಜಾರಿಗೆ ತರ್ತಾನೆ. ಇದರ ಮೂಲಕ ಐರೋಪ್ಯರನ್ನು ವಿಚಾರಣೆ ಮಾಡುವಂತಹ ಅಧಿಕಾರ ಭಾರತೀಯ ಜಡ್ಜ್ಗಳಿಗೆ ಒಂದು ನೀಡುತ್ತೆ. ಇದು ಈ ಜಾರಿಗೆ ತಂದಾಗ ಈ ಒಂದು ವಿಚಾರ ಭಾರತದಲ್ಲಿದ್ದಂತಹ ಐರೋಪ್ಯರನ್ನು ಕೆರಳಿಸುತ್ತೆ. ಯಾಕಂದರೆ ಅದವರಿಗೂ ತಾವು ಬೆಳೆಯರೇ ಶ್ರೇಷ್ಠ ಅಂತ ಭಾವಿಸಿದಂತಹ ಐರೋಪ್ಯನ್ ಪ್ರಜೆಗಳಿಗೆ ಇದನ್ನು ಒಂದು ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ತಮ್ಮ ನೆತ್ತಿಯ ಮೇಲೆ ಕುಳಿತು ಭಾರತೀಯರು ಅಥವಾ ಕರಿಯರು ನಮ್ಮ ನೆತ್ತಿಯ ಮೇಲೆ ಕುಳಿತು ವಿಚಾರಣೆ ಅವರ ನಮ್ಮ ನೆತ್ತಿ ಮೇಲೆ ಕುಳಿತು ಅವ್ರು ವಿಚಾರಣೆ ಮಾಡಿಸ್ಕೊಳ್ಳೋದಕ್ಕಿಂತ ನಾವೆಲ್ಲ ಭಾರತವನ್ನು ಭಾರತೀಯರಿಗೆ ಬಿಟ್ಟು ಇಂಗ್ಲೆಂಡಿಗೆ ಮರಳುವುದೇ ಉತ್ತಮ. ಲಾರ್ಡ್ ರಿಪ್ಪನ್ನನ್ನು ಇಂಗ್ಲೀಷರಿಗೆ ಒಂದು ಮಸಿ ಬಳಿತಿದ್ದಾನೆ ಅಂತ ಆರೋಪಿಸ್ತಾರೆ. ಆರೋಪಿಸಿ ಹಲವಾರು ಐರೋಪ್ಯರು ಕೈಗಾರಿಕೋದ್ಯಮಿಗಳು ಇಲ್ಬರ್ಟ್ ಒಂದು ಬಿಲ್ಲನ್ನು ವಾಪಸ್ ಪಡೆಯಲು ಒತ್ತಾಯಿಸ್ತಾರೆ. ರಿಪ್ಪನ್ಗೆ ಕೊಲೆ ಬೆದರಿಕೆ ಅಪಹರಣ ಬೆದರಿಕೆ ಸಹ ಹಾಕ್ತಾರೆ. ಅವರೆಲ್ಲರೂ ಸೇರಿಕೊಂಡು ಭಾರತ ಮತ್ತು ಲಂಡನ್ನಿನಲ್ಲಿ ಒಂದು ಏನು ಹೋರಾಟವನ್ನು ಈ ಬಿಲ್ ವಿರುದ್ಧ ಹೋರಾಟವನ್ನು ಒಂದು ಮಾಡ್ತಾರೆ. ಕೊನೆಗೆ ತೀವ್ರ ಒತ್ತಡ ಬಂದಾಗ ಒತ್ತಡಕ್ಕೆ ಮಣಿದು ರಿಪ್ಪನ್ನು ಈ ಒಂದು ಇಲ್ಬರ್ಟ್ ಬಿಲ್ಲನ್ನು ಒಂದು ತಿದ್ದುಪಡಿ ಮಾಡ್ತಾನೆ. ಹಿಂಗೆ ಒಂದು ಉದಾರವಾದಿ ಅಂತ ರಿಪ್ಪನ್ನು ಎಲ್ಲರನ್ನು ಸಮಾನಾಗಿ ಕಾಣಲು ಈ ಒಂದು ಬಿಲ್ಲನ್ನು ಜಾರಿಗೆ ತರ್ತಾನೆ. ಆದರೆ ಐರೋಪ್ಯರು ಇದನ್ನು ಸಹಿಸ್ಕೊಂಡಂಗೆ ಕೊನೆಗೆ ಹೋರಾಟ ಮಾಡಿ ಆ ಒಂದು ಈ ಬಿಲ್ಲನ್ನು ಒಂದು ರದ್ದು ಪಡಿಸ್ತಾರೆ. ಇವಿಷ್ಟು ಕೊನೆಗೆ ಈ ಒಂದು ಹೋರಾಟದಿಂದ ಮನನೊಂದಂತಹ ಇದಕ್ಕೆ ತಿದ್ದುಪಡಿ ತಂದಂತಹ ಲಾರ್ಡ್ ರಿಪ್ಪನ್ನು 1884 ಒಂದು ತನ್ನ ಸ್ಥಾನಕ್ಕೆ ಆ ಒಂದು ಇಲ್ಲ ವಿಲ್ಬರ್ಟ್ ಬಿಲ್ವಾದ ಮತ್ತು 1884 ಭಾರತೀಯ ಸೈನ್ಯವನ್ನು ಈಜಿಪ್ಟಿಗೆ ಹೋರಾಡಲು ಕಳಿಸಲಾಯಿತು. ಕೊನೆಗೆ ಬ್ರಿಟಿಷ್ ಸರ್ಕಾರ ವೈಸ್ರಾಯದಂತಹ ಲಾರ್ಡ್ ರಿಪ್ಪನ್ನರಿಗೆ ಒಂದು ಆರ್ಡರ್ನ್ನು ಮಾಡುತ್ತೆ. ಏನಂತಂದರೆ 1884 ಈಜಿಪ್ಟಿಗೆ ಏನು ಭಾರತೀಯ ಸೈನ್ಯವನ್ನು ಕಳಿಸಿದ್ರಲ್ಲ ಅದರೆಲ್ಲ ವೆಚ್ಚಗಳನ್ನು ಭಾರತೀಯ ಖಜಾನೆಯಿಂದಲೇ ಭರಿಸಬೇಕು ಅಂತ ಹೇಳುತ್ತೆ. ಆದರೆ ಇದನ್ನು ವಿರೋಧಿಸ್ತಾನೆ. ಯಾಕಂದರೆ ಬ್ರಿಟಿಷರ ಪರವಾಗಿ ಹೋರಾಟಕ್ಕೆ ಈಜಿಪ್ಟಿಗೆ ತೆರಳುತ್ತಿರುವಂತಹ ಸೈನ್ಯದ ಖರ್ಚು ವೆಚ್ಚಗಳನ್ನು ಇಂಗ್ಲೆಂಡೇ ಭರಿಸಬೇಕು ಅಂತ ಒಂದು ಹೇಳ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಇದನ್ನು ವಿರೋಧಿಸುತ್ತೆ. ಕೊನೆಗೆ ಇಲ್ಬರ್ಟ್ ಬಿಲ್ ವಿವಾದದಿಂದ ಮನನೊಂದಿದ್ದಂತಹ ಈ ಒಂದು ಲಾರ್ಡ್ ರಿಪ್ಪನ್ನರು ತಮ್ಮ ಸ್ಥಾನಕ್ಕೆ ಸರ್ಕಾರದ ಕ್ರಮವನ್ನು ವಿರೋಧಿಸಿ 1884 ಆ ಒಂದು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಅವರು ಇಂಗ್ಲೆಂಡಿಗೆ ತೆರಳುತ್ತಾರೆ. ಇದಿಷ್ಟು ಲಾರ್ಡ್ ರಿಪ್ಪನ್ನು. ಇನ್ನುಳಿದ ವಿಷಯವನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣಂತೆ. ಧನ್ಯವಾದಗಳು.